ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಹೊಸ ಅಪ್ಡೇಟ್ಗೆ ಸ್ವಾಗತ. ಎಸ್ ಎಸ್ ಪಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ನ್ಯೂ ಅಪ್ಡೇಟ್ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ವೀಡಿಯೋ ಎಷ್ಟು ಲೈಕ್ ನೋಡ್ಬೋದು. ಇಲ್ಲಿ ಮೋಸ್ಟ್ ಆಫ್ ದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಅರ್ಜಿ ಸಲ್ಲಿಸಬೇಕಾದ್ರೆ ಈ ರೀತಿ ಮಾಹಿತಿ ಬರ್ತಾಯಿದೆ. ಯು ಕನಾಟ್ ಕಂಟಿನ್ಯೂ ವಿತ್ ಅಪ್ಲಿಕೇಶನ್ ಸಬ್ಮಿಷನ್ ಆ್ಯಸ್ ಯುವರ್ ಅಕಾಡೆಮಿಕ್ ಆ್ಯಂಡ್ ರಿಸಲ್ಟ್ ಡಿಟೇಲ್ಸ್ ನಾಟ್ ಹ್ಯಾವ್ ಬಿನ್ ಶೇರ್ಡ್ ಬೈ ಯೂನಿವರ್ಸಿಟಿ ಬೋರ್ಡ್. ಕಾಂಟ್ಯಾಕ್ಟ್ ಯುವರ್ ಕಾಲೇಜ್ ಬಾರ್ ಯೂನಿವರ್ಸಿಟಿ, ಗೆಟ್ ಯುವರ್ ಅಕಾಡೆಮಿಕ್ ರಿಸಲ್ಟ್ ಅಪ್ ಟು ಡೇಟ್ ಇನ್ ಯು ಸಿ ಎಮ್ ಎಸ್ ಬರ್ ಯೂನಿಟ್ ಡೇಟಾ ಅವರ್ ಕಾಲೇಜ್ ಆ್ಯಂಡ್ ದೇರ್ ಕಂಟಿನ್ಯೂ ವಿತ್ ಅಪ್ಲಿಕೇಶನ್ ಸಬ್ಮಿಷನ್. ಈ ರೀತಿ ವಿದ್ಯಾರ್ಥಿಗಳಿಗೆ ಬರ್ತಾಯಿದೆ. ಇಲ್ಲಿ ಮೇಯ್ನಾಗಿ ಹೊಸದಾಗಿ ಅಪ್ಲೈ ಮಾಡ್ತಾರೆ ವಿದ್ಯಾರ್ಥಿಗಳು, ಅದೇ ರೀತಿ ಡಿಗ್ರಿ ವಿದ್ಯಾರ್ಥಿಗಳಿಗೆ ಕೂಡ ಬರ್ತಾಯಿದೆ. ಎನ್ ಇ ಪಿ ಸ್ಕೀಮ್ ಅಂಡರ್ ಬರೋ ವಿದ್ಯಾರ್ಥಿಗಳಿಗೆ ಕೂಡ ಬರ್ತಾಯಿದೆ. ಇಲ್ಲಿ ಏನಾಗಿದೆ ಅಂದರೆ ನಿಮ್ಮ ಡೀಟೇಲ್ಸ್ ಬಂದುಬಿಟ್ಟು ಬೋರ್ಡ್ಗೆ ಶೇರ್ ಆಗೋದಿಲ್ಲ. ನಿಮ್ಮ ಈಗ ಹೊಸ ವಿದ್ಯಾರ್ಥಿಗಳಿಗೆ ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ದಿನ ಕಾಲಾವಕಾಶ ಕೂಡ ಬರ್ತದೆ. ನಾವು ಹೊಸ ಫಸ್ಟ್ ಇಯರ್ ವಿದ್ಯಾರ್ಥಿಗಳು ಹೊರತುಪಡಿಸಿ ಬೇರೆ ವಿದ್ಯಾರ್ಥಿಗಳಿಗೆ ಈ ರೀತಿ ಶೋ ಮಾಡ್ತಾಯಿದ್ರೆ ನಿಮ್ಮ ಕಾಲೇಜ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೀಟೇಲ್ಸ್ ಬಂದುಬಿಟ್ಟು ಫಿಚ್ ಆಗ್ತಾಯಿರಲ್ಲ, ನಿಮ್ಮ ಡೀಟೇಲ್ಸ್ ಅದೇ ರೀತಿ ನಿಮ್ಮ ರಿಸಲ್ಟ್ ಕೂಡ ಫಿಚ್ ಆಗ್ತಾಯಿರಲ್ಲ. ನಿಮ್ಮ ಬೋರ್ಡ್ ಅವರು ನಿಮ್ಮ ಡೀಟೇಲ್ಸನ್ನು ಕೂಡ ಅಪ್ಡೇಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಯು ಸಿ ಎಮ್ ಎಸ್ ಪೋರ್ಟಲ್ಗೆ ಡಿಗ್ರಿ ವಿದ್ಯಾರ್ಥಿಗಳ ಡಾಟಾವನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದರ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ ಕೂಡ ತಮ್ಮ ಡಾಟಾವನ್ನು ಕೂಡ ಅಪ್ಡೇಟ್ ಮಾಡಬೇಕಾಗುತ್ತೆ. ಇದನ್ನು ನಿಮ್ಮ ಡಿಪಾರ್ಟ್ಮೆಂಟ್ ಅವರು, ಅದೇ ರೀತಿ ನಿಮ್ಮ ಯೂನಿವರ್ಸಿಟಿ ಅವರು, ಅದೇ ರೀತಿ ನಿಮ್ಮ ಕಾಲೇಜ್ ಅವರು ನಿಮ್ಮ ಡಾಟಾ ಡೀಟೇಲ್ಸನ್ನು ಅಪ್ಡೇಟ್ ಮಾಡಿಲ್ಲ ಅಂದರೆ ನೀವು ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ. ಈ ರೀತಿ ನಿಮಗೆ ಶೋ ಮಾಡುತ್ತೆ. ಯಾವ ವಿದ್ಯಾರ್ಥಿಗಳು ಈ ರೀತಿ ಶೋ ಮಾಡುತ್ತೆ ಅವರು ಬೇಗ ನಿಮ್ಮ ಕಾಲೇಜನ್ನು ಕಾಂಟ್ಯಾಕ್ಟ್ ಮಾಡಿ ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಫಸ್ಟ್ ಇಯರ್ ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ, ನಿಮಗೆ ಕಾಲಾವಕಾಶ ಇನ್ನೂ ಬೇಕಾಗುತ್ತೆ. ಆ ನಂತರ ನಿಮ್ಮದು ಅಪ್ಡೇಟ್ ಆಗುತ್ತೆ. ಇದು ಇವತ್ತಿನ